ಓಕೆ, ಈ ವಿಚಾರ ನಿನ್ನೆ ಕೂಡ ಬಂದಿತ್ತು. ಕೆಲ ಉಪನ್ಯಾಸಕರ ಹಿಜಬ್ ಹೋರಾಟಕ್ಕೆ ಕುಂಭಕ್ಕನ್ನು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ, ಶಾಸಕ ವೇದವ್ಯಾಸ ಕಾಮತ್ ಅವರ ಆರೋಪ. ಉಪನ್ಯಾಸಕರೇ ಕಾರಣ, ಅವರೇ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ. ಕರಾವಳಿಯಲ್ಲಿ ಮತ್ತೆ ಹಿಜಾಬ್ ವಿವಾದ ಆರಂಭ ಆಗಿದೆ. ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಬಂದಿದ್ದಾರೆ, ಹೀಗಾಗಿ ಅದರ ವಿರುದ್ಧವಾಗಿ ಪ್ರತಿಭಟನೆಗಳಾಗಿದೆ. ಹಾಗಾಗಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ಹಾಗಾಗಿ ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ ಕಾಮತ್ರವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಕೋರ್ಟಿನ ಒಂದು ತೀರ್ಪನ್ನು ಪ್ರಶ್ನೆ ಮಾಡಲಿಕ್ಕೆ ಅಥವಾ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಒಂದು ಸಭೆಯ ಅಗತ್ಯತೆ ಇದೆಯಾ? 100ಕ್ಕೆ 100 ಕೋರ್ಟಿನ ಆದೇಶವನ್ನು ಇತ್ಯರ್ಥ ಮಾಡಲಿಕ್ಕೆ ಯಾವುದೇ ಸಭೆಗಳು ಬೇಕಾಗಿರಲಿಲ್ಲ. ಕೋರ್ಟಿನ ಆದೇಶವನ್ನು ಈ ರಾಜ್ಯದ ಪ್ರತಿಯೊಂದು ಪ್ರಜೆ, ಅದು ಯಾವುದೇ ಸ್ಥಾನಮಾನಗಳಲ್ಲಿರಲಿ, ಅವನು ಅದನ್ನು ಅನುಷ್ಠಾನ ಮಾಡಿಕೊಳ್ಬೇಕಾದದ್ದು ಅವನ ಕರ್ತವ್ಯ ಆಗಿತ್ತು. ಆದರೂ ಸೆನೆಟ್ ಮೀಟಿಂಗ್ನಲ್ಲಿ ಅದನ್ನು ಸ್ಪಷ್ಟವಾದ ಆದೇಶವನ್ನು ಕೊಟ್ಟ ನಂತರ ಕೂಡ ಅದು ಅನುಷ್ಠಾನ ಆಗಲೇ ಇಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಮಕ್ಕಳು ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಯಾಕಾಗಿ ಹೀಗಾಯಿತು, ಅದರಲ್ಲಿ ತಪ್ಪುಗಳು ಯಾರ್ದು, ಅಥವಾ ಅದನ್ನು ಯಾಕೆ ಅನುಷ್ಠಾನ ಮಾಡಿಲ್ಲ, ಅಥವಾ ಏನು ಕೋರ್ಟಿನ ಆದೇಶಗಳನ್ನು ಅನುಷ್ಠಾನ ಮಾಡದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಯಾಕಾಯಿತು, ಇದರೆಲ್ಲದ ಬಗ್ಗೆ ಸಮಗ್ರವಾದ ಸೆನೆಟ್ ಮೆಂಬರ್ಸ್ಗಳು ಮಾಡಿದಂಥ ನಿರ್ಧಾರಗಳ ಪ್ರತಿಯನ್ನು ಇಟ್ಕೊಂಡು, ಅದರ ನಂತರ ಆದಂಥ ಎಲ್ಲ ಘಟನೆಗಳ ಇಟ್ಕೊಂಡು ಕುಲಪತಿಗಳ ನೇತೃತ್ವದಲ್ಲಿ ಇವತ್ತೊಂದು ಸಭೆಯನ್ನು ಮಾಡಿ, ಒಂದು ವಿದ್ಯಾರ್ಥಿಗಳು ಶಾಸಕರು ಈ ಸಭೆಗೆ ಬರಬೇಕು, ಇಲ್ಲಿಗೆ ಬರಬೇಕು ಅಂತೇಳಿ ನಿನ್ನೆ ಭಾಳಷ್ಟು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಇಂಥ ಸಂದರ್ಭದಲ್ಲಿ ನಾನು ಬಂದಿಲ್ಲ. ಅದಕ್ಕಾಗಿ ಇವತ್ತು ಹೋಗಿ ಅದನ್ನು ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತೇಳುವಂಥದ್ದು ದೃಷ್ಟಿಯಲ್ಲಿ ಅದನ್ನು ನಾನು 100ಕ್ಕೆ 100 ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕೊನೆಯದಾಗಿ ಒಂದೇ ಹೇಳ್ತೇನೆ, ಕೋರ್ಟು ಸ್ಪಷ್ಟವಾಗಿ ತರಗತಿಯೊಳಗಡೆ ಹಿಜಾಬ್ ಹಾಕಬಾರ್ದು ಅಂತೇಳುವಂಥ ಮಾತನ್ನು ಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಕ್ಯಾಂಪಸ್ ಒಳಗಡೆ ವಿಷಯದಲ್ಲಿ ಎಲ್ಲೂ ಕೂಡ ಕೋರ್ಟು ಸ್ಪಷ್ಟವಾದ ಚಿತ್ರಣಗಳನ್ನು ಕೊಡದೇ ಇಲ್ಲದ ಸಂದರ್ಭದಲ್ಲಿ ಅದನ್ನು ಕ್ಯಾಂಪಸ್ ಒಳಗಡೆ ಅದು ಹಾಕ್ಕೊಳ್ಬಹುದು ಅಂತೇಳುವಂಥ ರೀತಿಯಲ್ಲಿ ಅವರು ಎಲ್ಲೋ ಒಂದು ಕಡೆಗಳಲ್ಲಿ ಆ ರೀತಿಯ ಮಾನಸಿಕತೆಯಲ್ಲಿ ಗಟ್ಟಿಯಾಗಿ ಹೋದಲ್ಲಿ ನಾಳೆ ಕ್ಯಾಂಪಸ್ ಒಳಗಡೆ ಕೇಸರಿ ಶಾಲನ್ನು ಹಾಕ್ಕೊಂಡ್ರೆ ಬಂದರೂ ಕೂಡ ಅದಕ್ಕೆ ಕೂಡ ತಡೆಯುವಂಥ ಸಾಮರ್ಥ್ಯ ಶಕ್ತಿ ಯಾರಿಗೆ ಇರಲಿಕ್ಕೆ. ಹಾಗಾಗಿ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ನಮಗೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ಜೀವನ ವಿದ್ಯಾರ್ಥಿನೇ ಏನು ಎಜುಕೇಷನ್ ಪ್ರಾಮುಖ್ಯವೋ ಧರ್ಮ ಪ್ರಾಮುಖ್ಯವೋ, ಇವತ್ತು ಪ್ರತಿಯೊಂದು ವ್ಯವಸ್ಥೆಗಳಲ್ಲಿ ಎಜುಕೇಷನ್ ಪ್ರಾಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಭಾರತವನ್ನು ಬಹಳ ಯಶಸ್ವಿಯಾಗಿ ನಾವು ಇವತ್ತಿನ ಯುವ ಪ್ರಜೆಗಳೇ ಭಾರತದ ಮುಂದಿನ ಜನಾಂಗವಾಗಿ ಯಶಸ್ವಿಯಾಗಿ ಭಾರತವನ್ನು ಮುನ್ನಡೆಸಬೇಕು ಅಂತೇಳಿ, ಆದರೆ ಭಾಳ ಭಾಳ ಯಶಸ್ವಿಯಾಗಿ ಇದನ್ನು ಅನುಷ್ಠಾನ ಮಾಡಬೇಕು. ಎಲ್ಲಿಯೋ ಒಂದು ಸರ್ಕಾರದ ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದು ಮಾತ್ರ ಅಲ್ಲ, ಇದು ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರು. ಮತ್ತು ಕೊನೆಯದಾಗಿ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿರುವಂಥ ಎಲ್ಲ ಅಧ್ಯಾಪಕರಿರ್ಬೋದು, ಇನ್ನಿತರ ವಿದ್ಯಾರ್ಥಿಗಳು, ಇದು ಒಂದು JNU ಮಾಡಬೇಕು ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಈ ಸಂಸ್ಕೃತಿಗಳನ್ನು ಬೆಳೆದಂಥ ವಿಚಾರ